ಇನ್ನು ಕೇಸ್ ದಾಖಲಿಸೋದಕ್ಕೆ 4 ದಿನ ಯಾಕೆ ತಗೊಂಡ್ರು? ಇದು ಸಿ ವಿ ನಾಗೇಶ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ರೇವಣ್ಣ ವಕೀಲರು 4 ದಿನ ಅಂದ್ರೆ ಎಸ್ ಐ ಟಿ ಅವರು ಇದಕ್ಕೆ ಉತ್ತರ ಕೊಡ್ತಾರಾ? ಆ ಹೆಣ್ಣುಮಗಳು ಸ್ವೇಚ್ಛೆಯಿಂದ ಮನೆಗೆ ಹೋಗಿದ್ದಾರೆ, ಮನೆಯಿಂದ ಅವರು ಹೋಗಿದ್ದಾರೆ, ಆ ಹೆಣ್ಣುಮಗಳು ಸ್ವೇಚ್ಛೆಯಿಂದ ಆ ಮನೆಯಿಂದ ಹೆಣ್ಣುಮಗಳು ಹೋಗಿದ್ದಾರೆ, ಆದ್ರೆ ಇವರು ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ 4 ದಿನ ಯಾಕೆ ತಗೊಂಡ್ರು? ಏಪ್ರಿಲ್ 29ಕ್ಕೆ ಒಂದು ಕೇಸ್ ದಾಖಲಾಗುತ್ತೆ, 3ನೇ ತಾರೀಕು ನೋಟಿಸ್ ಕೊಡ್ತಾರೆ 4ನೇ ತಾರೀಕಿಗೆ ಬನ್ನಿ ಅಂತ. ಒಂದು ಕಡೆ 4 ದಿನ ಟೈಮ್ ತಗೊಂಡ್ರು ಎಫ್ ಐ ಆರ್ ಹಾಕಕ್ಕೆ, ಆ ಹೆಣ್ಮಗಳು ಸ್ವೇಚ್ಛೆಯಿಂದ ಮನೆಯಿಂದ ಹೋಗಿದ್ದಾರೆ, ಆದ್ರೆ ಇದನ್ನ ಕಿಡ್ನಾಪ್ ಅಂತ ಬಿಂಬಿಸ್ಬಿಟ್ರಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಿ ವಿ ನಾಗೇಶ್. ಹಾಗಾದ್ರೆ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ 4 ದಿನ ಯಾಕೆ ಟೈಮ್ ತಗೊಂಡ್ರು ಇವರು? ಅವತ್ತೇ ಕೇಸ್ ದಾಖಲು ಮಾಡ್ಕೊಳ್ಬೋದಿತ್ತಲ್ವಾ? ಎಸ್ ಐ ಟಿ ಅವರು ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ಕೇಳ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಸಿ ವಿ ನಾಗೇಶ್ ಅವರ ವಾದ ಇದು. ಮತ್ತೊಂದು ಕಡೆ ಸಂತ್ರಸ್ತ ಹೆಣ್ಣು ಮಗಳು ಸ್ವೇಚ್ಛೆಯಿಂದ ಮನೆಯಿಂದ ಹೋಗಿದ್ದಾರೆ, ಆದ್ರೆ ಇದನ್ನ ಇವರು ಕಿಡ್ನಾಪ್ ಅಂತ ಬಿಂಬಿಸ್ಬಿಟ್ರೆ ಅಂತ ಕೇಳಿದ್ರು. ಒಂದು ಕಡೆ ರೇವಣ್ಣಗೆ ಬೇಲ್ ಸಿಗುತ್ತಾ, ಏನಾಗುತ್ತೆ ಇವತ್ತಿನ ರೇವಣ್ಣ ಭವಿಷ್ಯ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಇತ್ಕೊಂಡು. ಮತ್ತೊಂದು ಕಡೆ ಇದಕ್ಕೆ ಎಸ್ ಐ ಟಿ ಅವರು ಹೆಣೆದಿರುವಂತಹ ಜಾಲ ಬಲೆ, ರಾಜಕೀಯದಲ್ಲಿದ್ದಾರೆ ನನ್ನ ಕಕ್ಷಿದಾರ, ಅದಕ್ಕೆ ಇವರು ಈ ರೀತಿಯಾಗಿಲ್ಲೆಲ್ಲ ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಮಾನವ ನಿರ್ಮಿತ ಅನ್ನೋ ರೀತಿಯಲ್ಲಿದೆ ಅನ್ನೋದಕ್ಕೆ ಅವರು ವಾದ ಮಾಡ್ತಾ ಇದ್ದಾರೆ, ಒಂದಷ್ಟು ಸಾಕ್ಷಿಗಳನ್ನು ಮುಂದಿಡ್ತಾ ಇದ್ದಾರೆ. ಇನ್ನು ನನ್ನ ಕಕ್ಷಿದಾರ ಜಾಮೀನು ಪಡೆಯುವ ತಯಾರಿಯಲ್ಲಿದ್ರು ಅಂತ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ರೇವಣ್ಣ ಪರ ವಕೀಲರು ಆತುರವಾಗಿ ಕೇಸ್ ದಾಖಲು ಮಾಡಿದ್ದಾರೆ. ಜಾಮೀನು ಸಿಗಬಾರ್ದು, ಅರೆಸ್ಟ್ ಆಗಬೇಕು ಅಂತ ಇವ್ರು ಪ್ಲಾನ್ ಮಾಡಿನೇ ನನ್ನ ಕಕ್ಷಿದಾರರ ಮೇಲೆ ಕೇಸ್ ಹಾಕಿದ್ರು. ಇದು ರಾಜಕೀಯ ಕುತಂತ್ರ ಅಲ್ಲದೆ ಇನ್ನೇನು ಅಂತ ಕೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಯಾಕಂದ್ರೆ ನನ್ನ ಕಕ್ಷಿದಾರ ಜಾಮೀನು ಪಡೆಯೋ ತಯಾರಿಯಲ್ಲಿದ್ರು ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಎಫ್ ಐ ಆರ್ಗೆ ಸಂಬಂಧಪಟ್ಟ ಹಾಗೆ, ಆತುರಾತುರವಾಗಿ ಇವರು ಕೇಸ್ ದಾಖಲು ಮಾಡಿದ್ರು. ಇದನ್ನ ಜಾಮೀನು ಸಿಗಬಾರ್ದು ಅನ್ನೋ ಕಾರಣಕ್ಕಾಗೆ ಅರೆಸ್ಟ್ ಆಗಬೇಕು ಅಂತ ಪ್ಲಾನ್ ಮಾಡಿನೇ ಮಾಡಿರೋದು. ಇದು ರಾಜಕೀಯ ಕುತಂತ್ರ ಅಲ್ಲದೆ ಇನ್ನೇನು? ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರ ವಾದ ಇದು. ಹಾಗೆ ಚುನಾವಣೆ ವೇಳೆ ಯಾಕೆ ಕೇಸ್ ದಾಖಲಿಸಿದ್ರು? ಚುನಾವಣೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕೇಸ್ ದಾಖಲಿಸಿದ್ರು? ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಅಂತ ಸಿ ವಿ ನಾಗೇಶ್ ವಾದವನ್ನ ಮುಂದಿಟ್ಟಿದ್ದಾರೆ. ರೇವಣ್ಣರನ್ನ ರಾಜಕೀಯವಾಗಿ ಹಣೆಯೋದಕ್ಕೆ ಇದು ಪಿತೂರಿನಾ ಅನ್ನೋದಕ್ಕೆ ಸರ್ಕಾರ ಉತ್ತರಿಸಬೇಕು. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಯಾಕೆ ಕೇಸ್ ದಾಖಲಿಸ್ಕೊಂಡ್ರು ಅಂತ ಕೇಳ್ತಾ ಇದ್ದಾರೆ. ಚುನಾವಣೆ ಇದೇ ಅನ್ನೋ ಸಂದರ್ಭದಲ್ಲಿ ಕೇಸ್ ದಾಖಲಿಸಬಾರ್ದು ಅಂತೇನಿಲ್ವಲ್ಲ, ಬಟ್ ಸ್ಟಿಲ್ ಅವರು ಆ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಅಂತ ಅಂದಮೇಲೆ ಅದರ ಪರವಾಗಿ ಅವರಿಗೆ ಪೂರಕವಾದ ಸಾಕ್ಷಿ ಇದ್ರೆ ಯಾರನ್ನು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಕೇಸ್ ಹಾಕ್ಬೋದು. ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅವರ ಕೈಲಿರಬೇಕು. ಚುನಾವಣೆ ವೇಳೆ ಯಾಕೆ ಕೇಸ್ ದಾಖಲಿಸಿದ್ರು ಅಂತ ಕೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ರೇವಣ್ಣ ಪರ ವಕೀಲರು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ. ರೇವಣ್ಣ ಅವರ ಪರವಾಗಿ ಅವರಿಗೆ ಬೇಲ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ವಾದ ಮಾಡ್ತಾ ಇದ್ದಾರೆ. ರೇವಣ್ಣ ಅವರನ್ನ ರಾಜಕೀಯವಾಗಿ ಹಣಿಯಲು ಇದು ಪಿತೂರಿನ. ಇದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅಂತ ಮತ್ತೊಮ್ಮೆ ಎಸ್ ಐ ಟಿ ಅಧಿಕಾರಿಗಳನ್ನ ಅವರು ಪ್ರಶ್ನಿಸ್ತಾ ಇದ್ದಾರೆ. ಚುನಾವಣೆ ವೇಳೆ ಯಾಕೆ ಕೇಸ್ ದಾಖಲಿಸಬೇಕಾಯಿತು, ಯಾಕೆ ದಾಖಲಿಸಿದ್ರು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು. ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಇದು. ರೇವಣ್ಣ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಗಮನಿಸ್ತಾ ಇದ್ದೀರಿ. ಇನ್ನು ರೇವಣ್ಣ ಅವರ ಪರವಾಗಿ ಬಲವಾದ ವಾದ ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್. ಪದೇ ಪದೇ ಇದು ರಾಜಕೀಯ ಕುತಂತ್ರ ಅಂತ ಉಲ್ಲೇಖಿಸ್ತಾ ಇದ್ದಾರೆ. ರಾಜಕೀಯದ ಬಣ್ಣ ಅಲ್ಲಿ ಮಾರ್ಧನಿಸ್ತಾ ಇದೆ. ರೇವಣ್ಣ ಪರವಾಗಿ ಬಲವಾದ ವಾದವನ್ನ ಮುಂದಿಡ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಬೇಲ್ ಸಿಗಲೇಬೇಕು ಅನ್ನೋ ಕಾರಣಕ್ಕಾಗಿ ಇಂಚಿಂಚು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಎಸ್ ಐ ಟಿ ಬಲೆ ಹೆಣದಿದೆ, ರಾಜಕೀಯ ಕುತಂತ್ರ ಇದೆ, ನನ್ನ ಕಕ್ಷಿದಾರ ರಾಜಕೀಯದಲ್ಲಿದ್ದಾರೆ, ಇದು ಕುತಂತ್ರ ಅಲ್ಲದೆ ಇನ್ನೇನು? ಇದಕ್ಕೆ ಸರ್ಕಾರ ಉತ್ತರ ಕೊಡುತ್ತಾ, ಎಸ್ ಐ ಟಿ ಉತ್ತರ ಕೊಡುತ್ತಾ? ಪ್ರಚೋದನೆಯಿಂದ ದಾಖಲಾಗಿರುವ ಇದು ಕೇಸ್ ಇದು. ರೇವಣ್ಣ ಅವರ ಪರವಾಗಿ ಈ ರೀತಿಯಾಗೆಲ್ಲ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.